ಒಂದ್ಸಲ ನಮ್ಗೆ ಕ್ಷಮಿಸ್ಬಿಡಿ. ಕ್ಷಮಿಸೋದ್ರಲ್ಲಿರೋ ದೊಡ್ಡ ಗುಣ ಹೀಗೆ ದ್ವೇಷ ಸಾಧಿಸೋದ್ರಲ್ಲಿ ಇರೋದಿಲ್ಲ. ಅದ್ ನಿಮಗೆ ಶೋಭೆನೂ ತರೋದಿಲ್ಲ. ನನಗೆ ಪಾಠ ಮಾಡ್ತಿದ್ಯಾ ನೀನು? ನಿನ್ನಂತವಳ ತುದಿಗಣ್ಣಲ್ಲೂ ನೋಡೋಳಲ್ಲ ನಾನು. ಅಂಥದ್ರಲ್ಲಿ ಇಲ್ಲಿವರೆಗೂ ಬಿಟ್ಕೊಳ್ಳೋ ಹಾಗಾಯ್ತು. ಔಟ್, ಔಟ್ ಆಫ್ ಮೈ ಸೈಟ್, ಔಟ್. ಮಾ, ಸಮಾಧಾನ ಮಾಡ್ಕೋ. ವಾಟ್ ಈಸ್ ರಾಂಗ್ ವಿತ್ ಯು? ತಪ್ಪು ಮಾಡಿ ಮನೆಗೆ ಸಾರಿ ಅಂತ ಕೇಳಕ್ ಬಂದಿರೋರ್ನ ಈ ರೀತಿ ಟ್ರೀಟ್ ಮಾಡೋದು ಎಷ್ಟು ಸರಿ ಹೇಳು? ಅದ್ಕೆ ಅದ್ಕೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಂಜಲಿ, ನೀನು ಹೋಗಮ್ಮ, ಹೋಗು. ಅಂಜಲಿ, ಇಂಥ ಹೊತ್ತಲ್ಲಿ ನೀವು ಮನೆಗೆ ಬಂದಿರೋದು ಸರಿ ಇಲ್ಲ. ಪ್ಲೀಸ್, ಇಲ್ಲಿಂದ ಹೊರಡಿ. ಇಲ್ಲ, ಅವ್ರು ನನಗೆ ಬೇಕಾದ್ರೆ ಇನ್ನೊಂದ್ಸತಿ ಹೊಡೆದ್ರೂ ಪರವಾಗಿಲ್ಲ. ಅವ್ರು ಕ್ಷಮಿಸೋ ತನಕ ನಾ ಇಲ್ಲಿಂದ ಹೊರಡಲ್ಲ. ವಸು, ವೇದಾ, ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಮ್ಮ ಅಂಜಲಿ, ನೀನು ಗೊತ್ತಿದ್ದು ಮಾಡ್ತಾ ಇದೀಯಾ, ಗೊತ್ತಿಲ್ದಲೇ ಮಾಡ್ತಾ ಇದೀಯಾ, ಐ ಡೋಂಟ್ ನೋ. ನೀನು ಇದನ್ನು ತುಂಬಾ ಕಂಟಿನ್ಯೂ ಮಾಡ್ತಾ ಇದೀಯ, ಇಟ್ಸ್ ರಾಂಗ್. ಸೊ ಎಲ್ಲದನ್ನು ಮರ್ತುಬಿಡು. ಇಲ್ಲ ಅಂಕಲ್, ನಾ ಇದನ್ನ ಬೆಳ್ಸಕ್ಕೆ ಬಂದಿಲ್ಲ. ಸಾರಿ ಕೇಳಿ ಇಲ್ಲೇ ಮುಗಿಸೋಣ ಅಂತ ಬಂದೆ. ಸೆಕ್ಯೂರಿಟಿ, ನೀನು ಕೆಲಸದಲ್ಲಿ ಇರಬೇಕು ಅಂದ್ರೆ ಮೊದಲು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗು. ಬೀದಿಲಿ ಹೋಗೋರ್ನೆಲ್ಲ ಒಳಗಡೆ ಬಿಡಬಾರ್ದು, ಇಡಿಯಟ್. ಸೆಕ್ಯೂರಿಟಿ, ಅಂಜಲಿ ನೀನ್ ಬಾ. ಯಾಕ್ ಅಂಜಲಿ, ನೀನ್ ಯಾಕ್ ಬರಕ್ ಹೋದೆ? ಸರಿ ಹೊರಡು. ಅಂಜಲಿ ಅವ್ರೆ, ನಾನ್ ನಿಮ್ನ ಡ್ರಾಪ್ ಮಾಡ್ಲ. ಅಂಜಲಿ ಅವ್ರೆ, ಅಂಜಲಿ ಅವ್ರೆ. ಸುಶಾಂತ್, ನೀನ್ ಅಮ್ಮನ ಜೊತೆ ಇರು. ಟೇಕ್ ಇಟ್ ಈಸಿ, ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೀನು ಸಮಾಧಾನ ಮಾಡಿಕೊಂಡು ಆರಾಮಾಗಿ ಆಫೀಸಿಗೆ ಬಾ. ಅಂಜಲಿ, ಗಾಡಿ ಕೆಟ್ಟಿದೆ ಅನ್ಸುತ್ತೆ, ನನ್ನ ಮನೆ ಡ್ರಾಪ್ ಮಾಡ್ತೀನಿ ಬನ್ನಿ. ಇಲ್ಲ ಬಿಡಿ, ಹೋಗ್ತೀನಿ ಪರವಾಗಿಲ್ಲ. ಇಂಥ ಸಿಚುಯೇಷನ್ ಅಲ್ಲಿ ಮನ್ ಬಿಟ್ಟು ಹೋಗಕ್ ಮನ್ಸು ಬರ್ತಿಲ್ಲ. ಪ್ಲೀಸ್ ಬನ್ನಿ, ಇಲ್ಲ ಅಂತ ಹೇಳ್ಬೇಡಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಪ್ಲೀಸ್ ಅಂಜಲಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ನೋಡಿ, ಆ ವೆಹಿಕಲ್ ಸರಿ ಮಾಡಿಸಿ, ನಾನು ನಿಮ್ಮ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ತೊಗೊಂಬಂದು ಡ್ರಾಪ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು.
ಅಂಜಲಿ, ಸಾರಿ ಫಾರ್ ಎವ್ರಿಥಿಂಗ್. ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ತಪ್ಪು ನಂದು. ಆದರೂ ಅಮ್ಮ ಆ ಥರ ದುಡುಕಿ ನಿಮ್ಮ ಮೇಲೆ ಕೈ ಮಾಡಬಾರ್ದಿತ್ತು. ಸೊ ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ಅವ್ರದ್ದು ಯಾವ ತಪ್ಪು ಇಲ್ಲ. ಪಾಪ, ನಾನೇ ಅವ್ರ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ರಿಯಾಕ್ಟ್ ಮಾಡ್ತಿದ್ರು. ಆದರೂ ನಮ್ಮಮ್ಮ ಎಂಥ ಮುಂಗೋಪಿ ಅಂತ ಗೊತ್ತಿದ್ರೂ ಸಹ ಮನೆವರೆಗೂ ಬಂದು ಸಾರಿ ಕೇಳಬೇಕು ಅನ್ಕೊಂಡ್ರಲ್ಲ. ನಿಮ್ಮ ಧೈರ್ಯನ ಮೆಚ್ಕೋಬೇಕಾದ್ದೆ. ಮಾಡಿರೋ ತಪ್ಪು ಅಂತ ಗೊತ್ತಾದ್ಮೇಲೂ ಕ್ಷಮೆ ಕೇಳಿಲ್ಲ ಅಂದರೆ ಮನ್ಸು ಕೇಳಬೇಕಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಕ್ಷಮೆ ಕೇಳಿದ್ರೆ ಅವ್ರ ಕೋಪ ಕಡಿಮೆ ಆಗಬಹುದು ಅಂತ ಅಂದ್ಕೊಂಡೆ. ಆದರೆ ತುಂಬ ಸೆನ್ಸಿಟಿವ್ ಅನ್ಸುತ್ತೆ, ಆ್ಯಂಡ್ ಸೆನ್ಸಿಬಲ್ ಕೂಡ. ಥ್ಯಾಂಕ್ಸ್. ಇಲ್ಲೇ ನಿಲ್ಲಿಸಿ, ಇಲ್ಲಿಂದ ಮನೆ ಹತ್ರ ನಾನೇ ಹೋಗ್ತೀನಿ. ಮನೆವರೆಗೂ ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ, ನಾನೇ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ನೋಡಿ, ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟು ಸೈಲೆಂಟ್ ಆಗಿದ್ದಾಳೆ ನೋಡಿ. ಅಮ್ಮ, ನೀನೊಂದ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಲ್ವೇ? ಹೋಗಿ ಹೋಗಿ ಅಂಜುನ್ ಸಪೋರ್ಟ್ ಮಾಡ್ಕೊಂಡು ಬೀಗರ ನಿದ್ರೆ ಹಾಕೊಂಡು ಬಂದಿದೀಯಲ್ಲೋ. ಇನ್ನೇನ್ ಮಾಡ್ತೀಯಾ? ಅಲ್ಲಿ ಅಂಜು ಬಗ್ಗೆ ಮಾತಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ನೋಡ್ರಿ ನೋಡ್ರಿ, ಇವ್ಳು ಮಾತಾಡ್ತಿರೋದನ್ನ ನೀವು ಸದ್ರಕೊಂಡು ಕೊಟ್ಟನೇ ಇವಳು ಈ ತರ ಆಗಿರೋದು. ಅಮ್ಮ, ಸೀರಿಯಲ್ ಅಮ್ಮಂದ್ರ ತರ ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಅಲ್ಲಿ ಅತ್ತೆ ಏನ್ ಮಾತಾಡಿದ್ರು ಅನ್ನೋದ್ ಗೊತ್ತಾ? ಹೇ, ಏನಾದ್ರೂ ಮಾತಾಡ್ಲಿ, ಆ ಅಂಜು ಮಾಡಿರೋ ಕೆಲ್ಸಕ್ಕೆ ಯಾರು ಸುಮ್ಮನೆ ಇರ್ತಾರೆ? ಯಾವ ಜನ್ಮದ ಪುಣ್ಯನೋ ಏನೋ, ಅಷ್ಟು ದೊಡ್ಡ ಮನೆಗೆ ನೀನ್ ಸೊಸೆಯಾಗಿ ಹೋಗ್ತಾ ಇದೀಯಾ? ಹೇಳ್ತಾ ಇದೀನಿ ನೋಡು, ಹೀಗೆಲ್ಲ ಮಾಡಿ ಅದನ್ನ ಹಾಳು ಮಾಡ್ಕೋಬೇಡ. ಯಾವ ಜನ್ಮದ ಪುಣ್ಯನೋ ಏನೋ, ಅಷ್ಟು ದೊಡ್ಡ ಮನೆಗೆ ನೀನ್ ಸೊಸೆಯಾಗಿ ಹೋಗ್ತಾ ಇದೀಯಾ? ಹೇಳ್ತಾ ಇದೀನಿ ನೋಡು, ಹೀಗೆಲ್ಲ ಮಾಡಿ ಅದನ್ನ ಹಾಳು ಮಾಡ್ಕೋಬೇಡ. ಅಕಸ್ಮಾತ್ ಅವ್ರು ಇದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಮದ್ವೆ ಬೇಡ ಅಂದ್ಬಿಟ್ರೆ ಹಾಗನ್ಲಿ ನೋಡೋಣ. ಸುಶಾಂತ್ನ ಎಳ್ಕೊಂಬಂದ್ರು ಸರಿ, ಮದ್ವೆ ಅಂತೂ ಆಗ್ತೀನಿ. ನೋಡ್ರಿ ಇವಳು ಹುಚ್ಚಾಟನೋ, ಇಷ್ಟ ಬೆಳೆದಿದ್ದಾಳೆ ಹೊರತು ಬುದ್ಧಿ ಒಂಚೂರು ಬೆಳೆದಿಲ್ಲ. ಓ ಪ್ರೇಮು ಪ್ರೇಮು, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ಅವರು ಅಂಜಲಿಗೆ ಬೈದ್ರು ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅಷ್ಟಕ್ಕೆಲ್ಲ ಮದ್ವೆನಿಲ್ಲೋ ಮತ್ ಯಾಕೆ ಆಡ್ತೀಯಾ? ಹಾಗೆ ಹೇಳಪ್ಪ. ನೀನ್ ಸುಬ್ಬಿರಮ್ಮ, ನಾನ್ ಮಾತಾಡ್ತೀನಿ, ಸುಮ್ಮನಿರು. ನೋಡು, ವೇದ ಅವರು ಇಷ್ಟಕ್ಕೆಲ್ಲ ಹಾಗೆಲ್ಲ ಮಾಡೋದಿಲ್ಲ. ತುಂಬಾ ದೊಡ್ಡ ಜನ ಅವರು, ಚಿಕ್ಕದಾಗಿ ಯೋಚನೆ ಮಾಡಲ್ವೇ? ಅಂದ್ರೆ ನಾನ್ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೀನಿ ಅಂತ? ಆಗಲ್ಲ ಪ್ರೇಮು, ನನ್ ಮಾತನ್ ಸ್ವಲ್ಪ ಅರ್ಥ ಮಾಡ್ಕೋ. ನಮ್ ಕಾವಿನ ಅವರು ಸ್ವಂತ ಮಗಳ ತರ ನೋಡ್ಕೋತಿದ್ದಾರೆ. ಮಗಳು ಏನು ಅಂದ್ಲು ಅನ್ನೋ ಮಾತ್ರಕ್ಕೆ ಸಂಬಂಧನೇ ಕಳ್ಕೊತಾರ. ಹಾಗೆಲ್ಲ ಏನು ಆಗೋದಿಲ್ಲ, ಬೇಕಾದ್ರೆ ಅವ್ರ ಜೊತೆ ನಾನೇ ಮಾತಾಡ್ತೀನಿ. ಸಮಾಧಾನನ? ಅದಲ್ಲ ರೀ, ಇವಳು ಹೋಗಿ ಆ ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ ಬಂದಿದ್ದಾಳಲ್ಲ. ಅಮ್ಮ, ಅಂಜು ವಿಷಯಕ್ಕೆ ಯಾರು ಬಂದ್ರು ಅಷ್ಟೇ, ನಾನ್ ಸಹಿಸಲ್ಲ. ಅದೇನೇ ಆಗಿರ್ಲಿ, ನನಗೆ ಅಂಜುನೇ ಮುಖ್ಯ. ಆದ್ರೆ ನಿಂಗೆ ನಾನ್ ಮುಖ್ಯ ಅಲ್ವೇನೆ? ಇಲ್ಲ. ನಿಮ್ಮ ಅಪ್ಪ ಮುಖ್ಯ ಅಲ್ವಾ? ಇಲ್ಲ. ಸುಶಾಂತ್, ಹೇಳು. ನನ್ನ ಅಂಜು ಮಧ್ಯೆ ಯಾರು ಬಂದ್ರು ಅಷ್ಟೇ, ನಾನ್ ಸಹಿಸಲ್ಲ. ಹೋಗಿ ಹೋಗು, ಚೆನ್ನಾಗಿದ್ದೀರಾ? ಅಪ್ಪ ಮಗಳು ಇಬ್ರು, ಏನಾದ್ರೂ ಮಾಡ್ಕೊಳ್ಳಿ. ನಾಳೆ ದಿನ ಏನಾದ್ರೂ ಒಂದಾಗಿ ಅನಾಹುತ ಆಗುತ್ತಲ್ಲ, ಆಗ ಗೊತ್ತಾಗುತ್ತೆ ನನ್ ಟೆನ್ಷನ್ ಏನು ಅಂತ. ಪ್ರೇಮು ಪ್ರೇಮು ಪ್ರೇಮು, ನೀನ್ ಯಾಕೆ ಇಷ್ಟ ಅಪ್ಸೆಟ್ ಆಗ್ತಿದ್ಯಾ? ಸಮಾಧಾನ ಮಾಡ್ಕೋ, ಮಾಡ್ಕೊಳ್ಳಿ. ಈ ಹೆಂಗಸರುಗಳ ಜಗಳ ಮಾಡ್ಕೊಳ್ಳೋದು ಅವರವ್ರ ಡೆಸ್ಟಿನಿ, ಆದ್ರೆ ಅವ್ರನ್ನ ಸಂಭಾಳಿಸೋಕ್ ಆಗದೆ ಇರೋದು ನಮ್ಮ ವಿಧಿ ಲಿಖಿತ. ಬಂದೆ ಪ್ರೇಮು.
ಯಾಕೆ ಹೀಗೆ ಮಾಡಿಕೊಂಡೆ? ಅವತ್ತಲ್ಲಿನ ಪರಿಸ್ಥಿತಿ ಸರಿಯಾಗಿ ತಿಳ್ಕೊಂಡು ರಿಯಾಕ್ಟ್ ಮಾಡಿದ್ರೆ ಇವತ್ತು ಯಾರ ಮನಸ್ಸಿಗೂ ನೋವಾಗ್ತಿರ್ಲಿಲ್ಲ ಅನ್ಸುತ್ತೆ. ನಾನೇ ದುಡುಕ್ಬಿಟ್ನ. ಇಲ್ಲ, ಅವತ್ತು ನನ್ನ ಕಣ್ಣಿಗೆ ಅಲ್ಲಾಗಿದ್ದು ಅನ್ಯಾಯನೇ. ನಿನ್ನ ಬೆಳೆಸಿರೋ ರೀತಿನೇ ಹೀಗಿರುವಾಗ ನೀನಿನ್ ಹೇಗ್ ಬೆಳೆಯೋಕೆ ಸಾಧ್ಯ? ಆದ್ರೆ ಅದರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನಿಂದ ನನ್ನ ಹೆತ್ತವ್ರ ಮನಸ್ಸಿಗೂ ನೋವಾಗಿ ಹೋಗಾಯ್ತು. ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ವಾಪಸ್ ಸಿಂಗಾಪುರಿಂದ ಬಂದಿದ್ದೆ ತಪ್ಪಾಯ್ತಾ? ನನ್ನಿಂದ ತಿಳಿದು ಯಾವ ತಪ್ಪು ಆಗಿಲ್ಲ. ನನ್ ಯಾರ ಮನಸ್ಸು ಇಲ್ಲಿವರೆಗೂ ನೋಯಿಸಿರ್ಲಿಲ್ಲ. ಆದ್ರೆ ನನ್ನನ್ನು ಹೀಗ್ ನೋಡಿದ್ರೆ ಅಪ್ಪ ಅಮ್ಮ ಬೇಜಾರಾಗ್ತಾರೆ. ಅಂಜು, ಏನಾಯ್ತು? ವೇದ ಅವ್ರು ಸಿಕ್ಕಿದ್ರು ತಾನೆ, ಅವ್ರ ಹತ್ರ ಮಾತಾಡಿದ್ಯಾ? ಹಾಂ ಮಾತಾಡ್ದೆ. ಏನಾಯ್ತು? ಅದೇನಿಲ್ಲ ಅಮ್ಮ, ದಾರಿಲ್ ಬರ್ತಾ ಕಣ್ಣಲ್ಲಿ ಧೂಳು ಬಿತ್ತು ಅನ್ಸುತ್ತೆ. ಬಾಲಿಲ್ಲ, ಅದೇನ್ ನೋಡ್ತೀನಿ. ಎಷ್ಟು ಸತಿ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ವಲ್ಲ, ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತಿಲ್ಲ. ಜಾನ್, ಪ್ಲೀಸ್ ಪಿಕಪ್ ದ ಕಾಲ್ ಒನ್ಸ್. ಅಮ್ಮನ ಮೇಲೆ ಕೋಪನ್ ಯಾಕೆ ನನ್ನ ಮೇಲೆ ತೋರಿಸ್ತಿದ್ಯಾ ಹೇಳು? ಆಂಜನೇಯ, ನೀನು ಯಾಕೆ ಸಿಂಗಲ್ ಆಗಿದೆಯಾ ನನಗೆ ಇವಾಗ ಅರ್ಥ ಆಯಿತು. ಈ ಅತ್ತೆ ಸೊಸೆ ಜಗಳದಲ್ಲಿ ದಯವಿಟ್ಟು ನನ್ನ ಮಾತ್ರ ನಿಂತರ ಬ್ರಹ್ಮಚಾರಿ ಮಾಡಬೇಡಪ್ಪ. ಹಾಯ್ ಜಾನ್. ಸುಶಾಂತ್, ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗಿಂದ ಈಗಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಮನೆ ಮುಂದೆ ಬಾ. ಬಟ್ಟೆ ಪ್ಯಾಕ್ ಮಾಡ್ಕೊಂಡ? ಎಲ್ಲಿಗೆ ಹೋಗ್ತಿದ್ದೀವಿ? ಇವಾಗೇನು ಹೇಳಿದೆ ಹೋದ್ರೆ ಬರಲ್ವಾ? ನೀನು ಹೇಳಿದ್ಮೇಲೆ ಮುಗೀತು. ಇನ್ 20 ಮಿನಿಟ್ಸಲ್ಲಿ ನಿಮ್ಮ ಮನೆ ಮುಂದೆ ಇರ್ತೀನಿ, ಓಕೆ? ಆದಷ್ಟು ಬೇಗ ಬಾ, ನಾನು ಹಿಂಗೆ ಕಾಯಕ್ಕೆಲ್ಲ ಆಗಲ್ಲ. ಓಕೆ ಜಾನ್, ಡನ್ ಡನ್. ಈ ಹುಡುಗಿರ್ ಮನ್ಸು ಒಳ್ಳೆ ಮಾನ್ಸೂನ್ ವೆದರ್ ಇದ್ದಾಗೆ ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಎದ್ವಾ ತದ್ವಾ ಮಳೆ ಬರುತ್ತೆ ಒಂದೂ ಅರ್ಥ ಆಗಲ್ಲ. ಅಲ್ಲ, ಟೆಕ್ನಾಲಜೀಸ್ ಡೆವಲಪ್ ಆಗಿ ಸ್ಪೀಡೋಮೀಟರ್ ಬ್ಯಾರೋಮೀಟರ್ ಕಂಡಿಡ್ದಾಗೆ ಈ ಹುಡುಗಿರ್ ಮನ್ಸು ಅರ್ಥ ಮಾಡ್ಕೊಳಕ್ ಒಂದು ಮೀಟ್ರ್ ಕಂಡಿಡ್ದಿಲ್ವಲ್ಲ. ಸಂತೋಷ್, ಆ ಗಿಟಾರ್ ಒಂಚೂರು ಕಾರಲ್ಲಿ ಇಟ್ಬಿಡಿ ಪ್ಲೀಸ್. ಹುಷಾರು, ಸಂತೋಷ್ ಹೇಳ್ದ ಎಲ್ಲ ಹೊರಟಿದ್ಯಂತೆ ಅಮ್ಮ. ಅದು ಕಾವ್ಯ ಫೋನ್ ಮಾಡಿದ್ಲು. ಸರಿ ಕಂದ, ಹೋಗ್ಬಾ. ಹಾ, ಹುಷಾರು. ಥ್ಯಾಂಕ್ ಯು ಸೋ ಮಚ್ ಮಾ. ನೀನ್ ಎಲ್ಲಿನ ಕಾವ್ಯ ಮೇಲೆ ಸಿಟ್ ಮಾಡ್ಕೊಂಡಿದ್ಯಾ ಅನ್ಕೊಂಡೆ. ಕೋಪನ? ಅದು ಅವಳ ಹತ್ರನೇ ತೀರ್ಸ್ಕೋತೀನಿ, ನೀನ್ ಹೋಗ್ಬಾ. ಥ್ಯಾಂಕ್ ಯು ಸೋ ಮಚ್ ಮಾ. ಸರಿ, ಯಾವ ಕಡೆ ಹೊರಟಿದ್ದೀರಾ? ಗೊತ್ತಿಲ್ಲ ಅಮ್ಮ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಾ ಅಂದ್ಲು. ಇಂಥ ಟೈಮಲ್ಲಿ ಎಲ್ಲೆಲ್ಲೋ ಹೋಗೋದ್ ಬೇಡ, ನಮ್ ಫಾರ್ಮ್ ಹೌಸ್ಗೆ ಹೋಗಿ, ಅದ್ ಕಾವ್ಯಂಗೂ ಇಷ್ಟ ಆಗತ್ತೆ ಅಲ್ವಾ? ಸೋ ಸ್ವೀಟ್ ಆಫ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸಾಹೇಬ್ರೆ, ಎಲ್ಲೋ ಹೊರಟಿರೋ ಆಗಿದೆ. ಅದು ಅಪ್ಪ, ಕಾವಿನ ಜೊತೆ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀನಿ. ವೆರಿ ಗುಡ್, ಕ್ಯಾರಿ ಆನ್. ಸಿದ್ಧಾರ್ಥ್ ಇಷ್ಟೆಲ್ಲ ಆದ್ರೂ ಆಫೀಸ್ ಕೆಲಸ ನೋಡ್ಕೊಳ್ತಾ ಇದ್ದಾನೆ. ನಿಮ್ಮಮ್ಮನ ಮನ್ಸು ಬೇರೆ ಸರಿಯಿಲ್ಲ. ಅವಳನ್ನ ಈ ಪರಿಸ್ಥಿತಿಲಿ ಬಿಟ್ಬಿಟ್ಟು ನೀನು ಜಾಲಿಯಾಗಿ ಸುತ್ತಾಡಕ್ಕೆ ಹೋಗ್ತಾ ಇದೀಯ. ಹ್ಞೂ, ನೋಡು ವೇದ,
ನಿನ್ ಸುಪುತ್ರ ನೋಡು, ಅವನ್ಗೆ ಅವನ್ ಸುಖ ಸಂತೋಷ ಅಷ್ಟೇ ಮುಖ್ಯ. ಯಾರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ, ಇಟ್ಸ್ ಓಕೆ, ಇಟ್ಸ್ ಓಕೆ, ಯು ಕ್ಯಾರಿ ಆನ್, ಕ್ಯಾರಿ ಆನ್. ಸುಶಾಂತ್, ನಿಮ್ಮ ಅಪ್ಪನ ಬಗ್ಗೆ ನೀನು ಗೊತ್ತಿಲ್ವೇನೋ? ತಲೆ ಕೆಡಿಸ್ಕೋಬೇಡ, ಆಗಾಗ ತಮಾಷೆ ಮಾಡ್ತಿರ್ತಾರ ಅಷ್ಟೇ, ಹೋಗ್ಬಾ. ಓಕೆ ಅಮ್ಮ, ಟೇಕ್ ಕೇರ್, ಬಾಯ್. ಬಾಯ್ ಡ್ಯಾಡ್. ಅವನಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರೆ ನಿನಗೆ ಸಮಾಧಾನ ಆಗಲ್ವಾ? ನಿಮಗೆ ಅವನ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಈ ಮನೇಲಿ ಏನಾಗ್ತದೆ, ಯಾವುದು ಅವನಿಗೆ ಬೇಕಾಗಿಲ್ಲ. ದಾರಿಲ್ ಹೋಗೋ ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ ತಕ್ಷಣ ಅದ್ರ ಗುಣ ಬದಲಾಗಲ್ಲ ವೇದ. ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದ ಆಗ್ತಿದೆ. ಇನ್ನೊಂದ್ ಸಾರಿ ಸುಶಾಂತ್ ವಿಷಯದಲ್ಲಿ ಮೂಗ್ ತೋರಿಸ್ತಾ ಇದ್ರೆ ನಿನ್ಗೆ ಒಳ್ಳೇದು. ನೀನ್ ಈಗ ಅವ್ನ್ ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ ಇರೋ, ಒಂದಲ್ಲ ಒಂದಿನ ನಿನ್ನ ನಡು ರೋಡಲ್ಲಿ ಕೈ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ನೆನ್ಬಿಡ್ಕೋ. ಬೇಡ ಕೈಲಾಶ್, ನನ್ನ ಸುಮ್ನೆ ಕೆಡಕ್ತಾ ಇದೀಯಾ? ಎಷ್ಟು ಸಲ ಹೇಳೋದ್ ನಿನ್ಗೆ ನನ್ ಮಗನ್ ತಂಟೆಗೆ ಬರಬೇಡ ಅಂತ? ಅರ್ಥ ಆಗಲ್ವಾ ನಿನ್ಗೆ? ನನಗ್ ಅರ್ಥ ಆಗ್ತಾ ಇದೆ, ಆದ್ರೆ ನಿನಗ್ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಕಟ್ಕೊಂಡಿರೋ ಗಂಡನ್ಕಿಂತ ಆಫ್ಟರ್ ಆಲ್ ಬೀದಿಲ್ ಬಿದ್ದಿರೋ ಆ ಅನಾಥನೆ ನಿನಗೆ ಹೆಚ್ಚಾಗೋಯ್ತಾ? ಯಾವತ್ತು ನನ್ ಮುಂದೆ ಈ ಪದ ಬಳಸ್ಬೇಡ. ಇನ್ನೊಂದ್ಸಲ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸತ್ಯ ಯಾವತ್ತು ಕೈನೇ. ಯಾಕೆ ಅನಾಥ ಅಂದ್ರೆ ನಿನ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಲ್ವಾ? ಅದೇ ನಾನು ಇಡೀ ಸಾಮ್ರಾಜ್ಯಕ್ಕೆ ಒಡೆಯ. ದಿಕ್ಕಿಲ್ದಲ್ಲೇ ಇರೋನ್ಗೋಸ್ಕರ, ಆ ಅನಾಥನ್ಗೋಸ್ಕರ ನನಗೆ ಹೀಗೆಲ್ಲ ನಡ್ಸ್ಕೊಳ್ತಾ ಇದೆಯಲ್ಲ, ನನಗೆ ಹೇಗೆ ಆಗ್ಬೇಡ. ಇಷ್ಟು ವರ್ಷ ಭ್ರಮೆನಲ್ಲಿ ಬದುಕ್ತಾ ಇರೋ ನಿನಗೆ ಇವತ್ತೊಂದು ಸತ್ಯ ಹೇಳ್ತೀನಿ ಕೇಳು. ದಿಕ್ಕಿಲ್ದೇ ಇರೋನು ಅನಾಥ ಯಾರು? ನೀನು ಅನಾಥ, ನೀನು ಅನಾಥ, ನೀನು ದಿಕ್ಕಿಲ್ದೇ ಇರೋನು. ನಾನು ಅನಾಥ. ವೇದ ಬೇಡ, ವೇದ ಬೇಡ, ವೇದ ತಮಾಷೆ ಮಾಡಬೇಡ ವೇದ. ಯಾಕೆ ಯಾಕೆ ಮನಸ್ಸಿಗೆ ಮುಳ್ಳು ತಗೊಂಡು ಚುಚ್ಚಿದಾಗ ಆಗ್ತಿದ್ಯಾ? ದಿಕ್ಕಿಲ್ದವನು ಅನಾಥ ಯಾರು? ನೀನು ನೀನು ಸುಶಾಂತ್ ಇಲ್ದೆ ನೀನ್ ಅನಾಥ, ಸುಶಾಂತ್ ಇಲ್ದೆ ನಾವೆಲ್ರೂ ಅನಾಥ್ರೆ. ನೀನ್ ತಿಂತಿರೋ ಅನ್ನ, ನೀನ್ ಹಾಕಿರೋ ಈ ಬ್ರ್ಯಾಂಡೆಡ್ ಬಟ್ಟೆ, ನೀನ್ ಅನುಭವಿಸ್ತಿರೋ ಈ ಐಶ್ವರ್ಯ ಅಂತಸ್ತು, ಇದೆಲ್ಲ ಸುಶಾಂತದು. ಗೊತ್ತಾಯ್ತಾ? ಈಗ ನೀನ್ ಬದುಕ್ತಿರೋ ಬದುಕು ಕೂಡ ಅವನ್ ಹಾಕಿರೋ ಭಿಕ್ಷೆ. ಇವಾಗ ನೀನ್ ಸೇದಕ್ ಹೊರಟಿದ್ಯಲ್ಲ ಸಿಗಾರ, ಇದು ಅವನು. Thank you.
ಇವಾಗ ನೀನ್ ಸೇದ ಕೊಟ್ಟಿದ್ಯಲ್ಲ ಸಿಗಾರ್, ಇದು ಅವಂದೇ.